ಕಾಶಿ ರೀತಿಯಲ್ಲೇ ಮತ್ತೊಂದು ದೇಶದಲ್ಲಿ ಪ್ರಮುಖವಾದಂತಹ ಕಾರಿಡಾರ್ ಅನ್ನು ಈಗಾಗಲೇ ಇನಾಗ್ರೇಷನ್ ಮಾಡೋದಕ್ಕೆ ಸಕಲ ಸಿದ್ಧತೆಗಳು ಕೊನೆ ಹಂತದ ತಯಾರಿಗಳು ಸಹಿತ ನಡೆಯುತ್ತಿದ್ದವೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಉಜ್ಜಯಿನಿಯಲ್ಲಿ ಇರುವಂತಹ ಮಹಾಕಾಳೇಶ್ವರ ದೇವಸ್ಥಾನದ ಕಾರಿಡಾರ್ ನಾನೀಗ ಅದೇ ಸ್ಥಳದಲ್ಲಿ ಇದ್ದೀನಿ, ನಿಮಗೆ ವಿಜುವಲ್ಸ್ ಅಲ್ಲಿ ಸಹಿತ ತೋರಿಸ್ತೀನಿ. ಎಷ್ಟು ಅತ್ಯದ್ಭುತವಾದಂತಹ ಏನಂದ್ರೆ ಕಾರಿಡಾರ್ ಅನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಕಾರಿಡಾರ್ಗೆ ಬರೋಬ್ಬರಿ 856 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುವಂತಹ ಯೋಜನೆ ಇರುವಂಥದ್ದು. ಅದರಲ್ಲಿ ಈಗ ಮೊದಲನೇ ಹಂತದ ಕಾರಿಡಾರ್ ಇದು. ಈ ಮೊದಲನೇ ಹಂತದ ಕಾರಿಡಾರ್ ಅನ್ನು ಇವತ್ತು ಪ್ರಧಾನಿ ಅವರು ಇನಾಗ್ರೇಷನ್ ಅನ್ನು ಮಾಡ್ತಾರೆ. ಸಂಜೆ 6 ಗಂಟೆಗೆ ಇನಾಗ್ರೇಷನ್ ಮಾಡೋದಕ್ಕೆ ಈ ಕೊನೆ ಹಂತದ ತಯಾರಿಗಳು ಸಹಿತ ನಡೆಯುತ್ತಿದ್ದಾವೆ. ಇದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನಂದಿ ದ್ವಾರ. ಇದಕ್ಕೆ ಒಟ್ಟು 3 ದ್ವಾರಗಳನ್ನು ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾದಂಥದ್ದು ಈ ನಂದಿ ದ್ವಾರ. ಇದೇ ನಂದಿ ದ್ವಾರದ ಮೂಲಕವಾಗಿ ಕಾರಿಡಾರ್ ಆರಂಭ ಆಗುತ್ತೆ. ಆ ಕಾರಿಡಾರ್ ಆರಂಭ ಆದಂತಹ ಸಂದರ್ಭದಲ್ಲಿ ಆರಂಭಿಕ ಹಂತದಿಂದ ಕೊನೆಗೆ ನೀವು ದೇವಸ್ಥಾನಕ್ಕೆ ಏನಂದ್ರೆ ಮುಟ್ಟಬೇಕು ಅಂತಂದ್ರೆ ಮಹಾಕಾಳೇಶ್ವರನ ದರ್ಶನವನ್ನು ತೆಗೆದುಕೊಳ್ಬೇಕು ಅಂದ್ರೆ ಬರೋಬ್ಬರಿ 900 ಮೀಟರ್ಗಳ ಕಾಲ ಏನಂದ್ರೆ ನಡ್ಕೊಂಡು ಹೋಗಬೇಕಾಗುತ್ತೆ. ಈ ಒಂದು ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಸಹಿತ ನಿಮಗೆ ಶಿವನ ಬೇರೆ ಬೇರೆ ಅವತಾರಗಳನ್ನು ಸಹಿತ ಏನಂದ್ರೆ ತೋರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ, ಕೆತ್ತನೆಗಳನ್ನ ಮಾಡಿದ್ದಾರೆ, ಮತ್ತೆ ಆ ಕಲ್ಲುಗಳಲ್ಲೂ ಸಹಿತ ಶಿವನ ಆಕೃತಿಗಳನ್ನು ನಿರ್ಮಾಣವನ್ನ ಮಾಡಿರುವಂತದ್ದು, ಮತ್ತೆ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿರುವಂತಹ ಬಂದಿರುವಂತಹ ಭಕ್ತಾದಿಗಳಿಗೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಒಂದು ದೊಡ್ಡ ಸಭಾಂಗಣವನ್ನ ಮಾಡಿದ್ದಾರೆ. ಬರೋಬ್ಬರಿ 2000 ಜನ ಆ ಒಂದು ಸಭಾಂಗಣದಲ್ಲಿ ಕೂತ್ಕೊಳ್ಬಹುದು. ನಿಮಗೆ ತೋರಿಸ್ತಾ ಇರುವಂತಹ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇರುವಂತಹ ಸಭಾಂಗಣ, ಮತ್ತೆ ಅದರ ಪಕ್ಕದಲ್ಲೇ ಏನಂದ್ರೆ ಶಿವನ ಏನಂದ್ರೆ ಒಂದು ಏನಂದ್ರೆ ಕಾರಂಜಿಯ ರೀತಿಯಲ್ಲಿ ಅಂದ್ರೆ ಫೌಂಟೇನ್ ಮಾಡಿದ್ದಾರೆ. ಆ ಫೌಂಟೇನ್ ಪಕ್ಕದಲ್ಲಿ ಏನಂದ್ರೆ ಕಮಲದ ಅಂದ್ರೆ ಶಿವ ಬಹಳಷ್ಟು ಪ್ರಿಯವಾದಂತಹ ಹೂವು ಕಮಲ. ಕಮಲದಲ್ಲಿ ಏನಂತಂದ್ರೆ ಈ ಫೌಂಟೇನ್ ಅನ್ನ ರೆಡಿ ಮಾಡಿರುವಂತದ್ದು, ಮತ್ತೆ ಅದರ ಜೊತೆಗೆ ಸಪ್ತ ಋಷಿಗಳ ಒಂದು ಏನಂದ್ರೆ ಒಂದು ಅವರು ಇದನ್ನು ಕೂತ್ಕೊಳ್ಳುವಂಥದ್ದು ಏನಂದ್ರೆ ಋಷಿಗೆ ಹೇಳೋ ಏನಂದ್ರೆ ಧ್ಯಾನ ಗ್ರಸ್ತವಾಗಿರ್ತಕ್ಕಂತಹ ಒಂದು ಸಂದರ್ಭದ ಸನ್ನಿವೇಶವನ್ನ ಸಹಿತ ಸೃಷ್ಟಿಯನ್ನ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಒಳಗಡೆ ಹೋಗ್ತಾ ಹೋದ್ರೆ ದೇವಸ್ಥಾನದ ವಿಜುವಲ್ಸ್ ನಿಮಗೆ ಕಾಣಿಸುತ್ತಲ್ಲ, ಅಲ್ಲಿಯವರೆಗೂ ಸಹಿತ ಜನರು ಸರಾಗವಾಗಿ, ಯಾಕಂದ್ರೆ ಬಹಳಷ್ಟು ಜನರಿಗೆ ಈಗ ವಯಸ್ಸಾದವರು ಬರ್ತಾರೆ. ಯಾಕಂದ್ರೆ ಇದು 12 ಜ್ಯೋತಿರ್ಲಿಂಗಗಳಲ್ಲೇ 3ನೇ ಪ್ರಮುಖವಾದಂತಹ ಜ್ಯೋತಿರ್ಲಿಂಗ. ಇದು ದಕ್ಷಿಣಾಭಿಮುಖವಾಗಿ ಇರುವಂತಹ 12 ಜ್ಯೋತಿರ್ಲಿಂಗಗಳಲ್ಲಿ ಏಕೈಕ ಏನಂದ್ರೆ ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ಲಿಂಗ ಇದು. ಅದಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇರುವಂತದ್ದು, ಮತ್ತೆ ಇತಿಹಾಸ ಪುರಾಣಗಳಲ್ಲೂ ಸಹಿತ ಇದರ ಪ್ರಾಮುಖ್ಯತೆ ದೊಡ್ಡ ಪ್ರಮಾಣದಲ್ಲಿದೆ. 5000 ವರ್ಷಗಳ ಹಳೆಯ ಏನಂದ್ರೆ ಸಿಟಿ, ಹಳೆಯ ನಗರ ಅಂತಾನೆ ಕರೆಸ್ಕೊಳ್ಳುವಂತಹ ಈ ಉಜ್ಜಯಿನಿಯಲ್ಲಿ ಬಹಳಷ್ಟು ಘಟಾನಿಘಟ ಏನಂದ್ರೆ ರಾಜರು ಆಳಿರುವಂತದ್ದು. ಮರಾಠರು ಬರ್ತಾರೆ, ಅದರ ಜೊತೆಗೆ ಅಶೋಕ ಸಾಮ್ರಾಟ ಏನಂದ್ರೆ ಇಲ್ಲೇ ಅವನ ಏನಂದ್ರೆ ಮದುವೆ ಆಗುತ್ತೆ, ಅವರ 2 ಜನ ಮಕ್ಕಳು ಸಹಿತ ಇಲ್ಲೇ ಜನನ ಆಗುತ್ತೆ. ಅಂತಹ ಒಂದು ಪ್ರಸಿದ್ಧತೆಯನ್ನು ಹೊಂದ್ಕೊಂಡಿರುವಂತದ್ದು ಅಂತಹ ದೊಡ್ಡ ಏನಂದ್ರೆ ನಗರದಲ್ಲಿ ಇವತ್ತು ಒಂದು ಹೊಸ ಐತಿಹಾಸಿಕ ಏನಂದ್ರೆ ಕ್ಷಣಕ್ಕೆ ಸಾಕ್ಷಿಯಾಗುವಂತಹ ಪ್ರಸಂಗ ಇದು. ಮತ್ತೆ ಮೊದಲ ಹಂತದ ಕಾರಿಡಾರ್ಗೆ ಈಗಾಗಲೇ ಏನಂದ್ರೆ ಒಂದು ರೀತಿಯ ಸಕಲ ಸಿದ್ಧತೆ ಮುಕ್ತಾಯ ಆಗ್ತಾ ಇದೆ. ಮತ್ತೆ 2ನೇ ಹಂತದ ಕಾರಿಡಾರ್ನಲ್ಲೂ ಏನೇನೆಲ್ಲ ಬರುತ್ತೆ ಅಂತ ನೋಡ್ತಾ ಹೋದ್ರೆ ಒಟ್ಟು ನಿಮಗೆ 2ನೇ ಹಂತದ ಕಾರಿಡಾರ್ ಅಲ್ಲಿ ಈ ಪಾರ್ಕಿಂಗ್ ಸಿಸ್ಟಮ್, ಯಾಕಂದ್ರೆ ಒಂದೇ ದಿವಸದಲ್ಲಿ ಬರೋಬ್ಬರಿ ಮುಂದಿನ ದಿನಗಳಲ್ಲಿ ಏನಂದ್ರೆ ಭಕ್ತಾದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ರೆ 10 ಲಕ್ಷಕ್ಕೂ ಹೆಚ್ಚು ಜನ ಏಕಕಾಲದಲ್ಲಿ ಬಂದು ಏನಂದ್ರೆ ಈ ನಗರದಲ್ಲಿ ಇರಬಹುದು. ಆ ರೀತಿಯ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮತ್ತೆ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ವ್ಯವಸ್ಥೆ ಬೇಕಲ್ಲ, ಅದಕ್ಕೆ ಹೈಟೆಕ್ ಮಾರ್ಕೆಟ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಎಲ್ಲವನ್ನ ಸಹಿತ ಈ ಒಂದು ಕಾರಿಡಾರ್ ನಲ್ಲಿ ಏನಂದ್ರೆ ನೀವು ನೋಡಬಹುದು. ಮತ್ತೆ ಅದರ ಜೊತೆಗೆ ಏನಂದ್ರೆ ಬಹಳಷ್ಟು ಅಂದ್ರೆ ಎಕೋ ಫ್ರೆಂಡ್ಲಿ, ನೇಚರ್ ಫ್ರೆಂಡ್ಲಿ ಮಾಡುವಂತಹ ಪ್ಲಾನ್ ಅನ್ನ ಸಹಿತ ಮಾಡ್ಕೊಂಡಿದ್ದಾರೆ. ಹಾಗಾಗಿ ರುದ್ರಸಾಗರ ಅನ್ನುವಂತಹ ಕೆರೆಯನ್ನು ಸಹಿತ ಏನಂತಂದ್ರೆ ಇಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಒಟ್ಟು 47 ಹೆಕ್ಟರ್ ಗಳಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಪ್ರಾಜೆಕ್ಟ್, 17 ಹೆಕ್ಟರ್ ಬರೀ ಕೆರೆನೇ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿರುವಂತಹ ನೇಚರ್ಗೂ ಸಹಿತ ಬೆಲೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮೊದಲು ಆರಂಭಿಕ ಹಂತಗಳಲ್ಲಿ ಈ ದೇವಸ್ಥಾನ ಕೇವಲ 2.81 ಹೆಕ್ಟರ್ ಗಳ ಮಾತ್ರ ಏನಂದ್ರೆ ವಿಸ್ತೀರ್ಣದಲ್ಲಿತ್ತು. ಯಾವಾಗ 2017 ಇಲ್ಲಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸರ್ಕಾರ ಈ ಒಂದು ಕಾರಿಡಾರ್ ನ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಬರುತ್ತಲ್ಲ, ಅವಾಗ ಯಾವೆಲ್ಲ ರೀತಿಯಾಗಿ ಮಾಡಬೇಕು, ಮತ್ತೆ ಅಕ್ಕಪಕ್ಕದ ಮನೆಗಳು ಇದ್ವು ಇಲ್ಲಿ ಬಹಳಷ್ಟು, ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಇದು. ಇಲ್ಲೂ ಸಹಿತ ಏನಂದ್ರೆ ಮನೆಗಳಿದ್ವು, ಆ ಮನೆಗಳನ್ನ ಅಕ್ವೈರ್ ಮಾಡಿಕೊಂಡು ಅಂದ್ರೆ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ದೇವಸ್ಥಾನದ ಟ್ರಸ್ಟ್ ಅಡಿಯಲ್ಲಿ ತೆಗೆದುಕೊಂಡು ಎಲ್ಲವನ್ನ ಸಹಿತ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾದ್ರಲ್ಲ, ಆ ಸಂದರ್ಭದಲ್ಲಿ ಇದೊಂದು ದೊಡ್ಡ ಚಾಲೆಂಜ್ ಆಗಿತ್ತು. ಯಾವ ರೀತಿಯಾಗಿ ಏನಂದ್ರೆ ಕಾಶಿ ವಿಶ್ವನಾಥನ ಕಾರಿಡಾರ್ ನ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಚಾಲೆಂಜಸ್ ಗಳು ಬಂದ್ವಲ್ಲ, ಅದೇ ರೀತಿಯ ಚಾಲೆಂಜಸ್ ಗಳು ಈ ಕಾರಿಡಾರ್ ಮಾಡಬೇಕಾದ್ರೂ ಸಹಿತ. ಯಾಕಂದ್ರೆ ಧಾರ್ಮಿಕ ಟೂರಿಸಂ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ 8 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಏನಂದ್ರೆ ಪ್ರಧಾನಿಯಾಗಿ ಪ್ರಮಾಣವಚನ ತೆಗೆದುಕೊಂಡ್ರಲ್ಲ, ಅದಾದ್ಮೇಲೆ ಆಗಿರ್ತಕ್ಕಂತಹ 4ನೇ ದೊಡ್ಡ ಏನಂದ್ರೆ ಯೋಜನೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ ಒಂದು ಕಾಶಿ ವಿಶ್ವನಾಥ ಕಾರಿಡಾರ್, ಮತ್ತೆ ಅದರ ಜೊತೆಗೆ ಈಗ ಏನಂದ್ರೆ ರಾಮ ಮಂದಿರ ನಿರ್ಮಾಣವಾಗುವಂತದ್ದು, ಮತ್ತೆ ಅದರ ಜೊತೆಗೆ ಕೇದಾರನಾಥನ ಏನಂದ್ರೆ ಧಾಮದ ನಿರ್ಮಾಣ ಮಾಡಿರುವಂತದ್ದು, ಮತ್ತೆ ಅದರ ಜೊತೆಗೆ ಇದು 4ನೇ ಒಂದು ಕಾರಿಡಾರ್ ಅಂತಾನೆ ಹೇಳಬಹುದು. ಅಂತಹ ಒಂದು ಕಾರಿಡಾರ್ಗೆ ಇವತ್ತು ಏನಂದ್ರೆ 6 ಗಂಟೆಗೆ ಸ್ವತಃ ಪ್ರಧಾನಿಯವರೇ ಬಂದು ಇನಾಗ್ರೇಷನ್ ಮಾಡುವಂತದ್ದು.